ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬೇಡ ಇನ್ನು ಮುಂದಿನ ಕ್ಷೇತ್ರ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ನಾಗಣ್ಣ ಜೆಡಿಎಸ್ ಎಂ ಎಲ್ ಎರಾವ್ ಚಿಂತನ್ಸೂರ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಇಪ್ಪತ್ನಾಕೂರು ಸಾವಿರ ಮತಗಳನ್ನ ಹೆಚ್ಚು ಪಡೆದು ಲೀಡಲ್ಲಿ ಪಡೆದು ಗೆದ್ದಿದ್ರು ಸೊ ಈ ಬಾರಿ ಬಾಬುರಾವ್ ಚಿಂಚನ್ಸೂರ್ ಅವರು ಬಿಜೆಪಿ ಎಂ ಎಲ್ ಸಿ ಕಾಂಗ್ರೆಸ್ ಅಲ್ಲಿ ಅವರು ಸೊ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಗಳು ಪ್ರಬಲ ಕ್ಯಾಂಡಿಡೇಟ್ ಇಲ್ಲ ಅಂಡ್ ಜೆಡಿಎಸ್ ನಿಂದ ಶರಣಗೌಡ ಅಕ್ಕಂದಕೂರ್ ಅಂದ್ರೆ ಯಾರು ಈಗ ಆಲಿಯ ಮೇಲೆ ನಾಗನಗೌಡ ಇದಾರಲ್ಲ ಅವ್ರ ಪುತ್ರ ಫೇಮಸ್ ಲೀಡರ್ ಜೆಡಿಎಸ್ ಬಟ್ ಬಹಳ ನಿಖಿಲ್ ಅಣ್ಣ ಆಗ್ಲಿ ಮಾಡ್ತೀನಿ ಅಂತ ಹೋದ್ರು ಬಟ್ ಗುಡ್ ಶರಣಗೌಡ ಅದ್ಭುತವಾಗಿ ಸಂಘಟನೆ ಮಾಡ್ತಾ ಇದಾರೆ ಗುಡ್ ಲೀಡರ್ ಒಳ್ಳೆ ಭವಿಷ್ಯ ಇದೆ ಸೊ ಆಗ್ ನೋಡಿದ್ರೆ ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ ಫಿಕ್ಸ್ ಇಲ್ಲಿ ಹೌದು ಯಾವುದೇ ಸಮಸ್ಯೆ ಇಲ್ಲ ಸುರಪುರ ಶಹಾಪುರ ಗುರುಮಿಟ್ಕಳಲ್ಲಿ ಒಂದ್ ರೀತಿ ಅಂತರ ಜಾಸ್ತಿ ಕಾಯ್ತ್ಕೊಂಡವ್ರ ಮೂರು ಬಟ್ ಯಾದ್ಗಿರಿನಲ್ಲಿ ಆಚೆ ಈಚೆ ವ್ಯತ್ಯಾಸಗಳು ಆಗ್ಬೋದು ಬಟ್ ಜಾನ್ ಫೆಬ್ರವರಿ ನಂತರ ಮತ್ತೊಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ ಮೇಲೆ ಸಿನಾರಿಯೋ ಚೇಂಜಸ್ ಕೂಡ ಆಗ್ಬಹುದು ಈ ಗುರುಮಿಟ್ಕಲಲ್ಲಿ ಸೊ ಖರ್ಗೆ ಕ್ಷೇತ್ರ ಎಪ್ಪತ್ತೆಂಟು ಎಪ್ಪತ್ತೆರಡರಿಂದ ಆಲ್ಮೋಸ್ಟ್ ಎರಡ್ ಸಾವಿರದ ನಾಲ್ಕವರೆಗೂ ಕಂಟಿನ್ಯೂ ನಾನ್ ಸ್ಟಾಪ್ ಗೆದ್ದವರು ಎಂಟು ಬಾರಿ ಆಮೇಲೆ ಚಿತ್ತಾಪುರಕ್ಕೆ ಹೋದ್ರು ಅಲ್ಲೂ ಗೆದ್ರು ಒಬ್ಬ ಒಂಬತ್ತು ಸಲ ಗೆದ್ದವರು ಅಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೊರತೆ ಇದೆಯಲ್ಲ ಅಂದ್ರೆ ಅವ್ರು ಯಾರು ಬೆಳೆಸಲೇ ಇಲ್ಲ ಅಲ್ಲಿ ಅಂತ ಈಗ ಗೋ ಏನೋ ಚಿಂಚುನ್ಸೂರು ಇದ್ರು ಕಾಂಗ್ರೆಸಲ್ಲೇ ಅವ್ರು ಹೋದ್ರು ಸೊ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಇಂದ ಇದ್ದಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೊರತೆ ಇದೆ ಹಾಗತ್ತೆ ಏನಾಗುತ್ತೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಅದೇ ಸುರೇಶ್ ಗೌಡ್ರು ಹೇಳ್ತಿರಲ್ಲ ನಿಮ್ ಕ್ಯಾಂಡಿಡೇಟ್ ಗತಿಲ್ವಲ್ಲ ಜೆ ಡಿ ಎಸ್ನವ್ರಿಗೆ ಅಂತಂದ್ರೆ ಬಿ ಜೆ ಪಿ ಅವ್ರಿಗಿದಾರಾ ಕಾಂಗ್ರೆಸ್ನವ್ರಿಗೆ ಇದರ ಅಂತ ಹಂಗೆ ಕೆಲವೊಂದು ಟೈಮ್ ಆಗುತ್ತೆ ಕೆಲವೊಬ್ರು ಬೇರೆಯವ್ರನ್ನ ಬೆಳ್ಸಕ್ ಹೋಗಲ್ಲ ಹ್ಮ್ ಬೆಳ್ಸಕ್ ಹೋಗಲ್ಲ ಕೆಲವೊಬ್ರು ಆ ಸಾಲ ಯಾರನ್ನು ಬೆಳೆಸಿರೋ ಸಾಲ ಕರಗವರು ಒಂದಷ್ಟು ಇದಾರೆ ಯಾಕಂದ್ರೆ ಅವರದ ಕ್ಷೇತ್ರ ಯಾರನ್ನ ಹಾಕ್ಬೇಕಾಗಿತ್ತು ಹೋದ್ಮೇಲೆ ಹಳೇ ಕ್ಷೇತ್ರ ಮತ್ತೆ ವರ್ಷ ತಗೋಬೇಕಾರೆ ಮಾಡ್ಬೇಕಾಗಿತ್ತು ಪೈಪೋಟಿ ಬಿಜೆಪಿ ವರ್ಷಸ್ ಜೆಡಿಎಸ್ ಸನ್ನಿವೇಶ ಸಿ ಅಧ್ಯಕ್ಷರ ಹಳೆ ಕ್ಷೇತ್ರದಲ್ಲಿ ಶೋಚನೀಯ ಸನ್ನಿವೇಶ ಅಂತ ಹೇಳಬಹುದು ಇದು ಯಾದಗಿರಿಯ ಒಟ್ಟು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಕ್ಷೇತ್ರ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಬಿಜೆಪಿ ಒಂದರಲ್ಲಿ ರನ್ನರ್ ಅಪ್ ಆಗಿದ್ರೆ ಕಾಂಗ್ರೆಸ್ ಮೂರಲ್ಲಿ ಅಪ್ ಆಗಿತ್ತು ಜೆಡಿಎಸ್ ಒಂದು ಕ್ಷೇತ್ರಕ್ಕೆ ತೃಪ್ತಿನ ಪಡ್ಕೊಂಡಿತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೆಗಾ ಸರ್ವೆ ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆ ಪ್ರಕಾರ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇತ್ತು ಬಟ್ ನವೆಂಬರ್ ಸರ್ವೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಡಿಎಸ್ ಇದೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಸರ್ವೆ ಇರುತ್ತೆ ಲಿಟಲ್ ಬಿಟ್ ಚೇಂಜಸ್ ಆಗಬಹುದು ಅಂತ ನನಗೆ ಸ್ವಲ್ಪ ಭರವಸೆ ಇದೆ ಈ ಜಿಲ್ಲೆ ಬಗ್ಗೆ ಈ ಕ್ಷೇತ್ರಗಳ ಬಗ್ಗೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ